हेलो वीक्षकरे, वेलकम टू टकाटक ऊट चैनल। निम्म मनेग रात्रि अन्न ओदितीन रि, निम्गे एनारु चटपट तिन्नोदु आसे ऐति, चटपटनू बेकु अदन्नु हेल्दि बेकु, नीवु करेक्ट चानलिगे बंदिरि। इवत्तु नानु उळिदिद अन्नद ओंदु स्ट्रीट फुड माडकत्तीनि। सो स्ट्रीट फुड माडोदु शुरु माडोण ईग। ಇಲ್ಲಿ ನಾನು ಕೆಂಪು ಮೆಣಸಿನಕಾಯಿಗೆ ನೀರಿನಲ್ಲಿ ನೆನೆಸಿಟ್ಟಿನಿ, ಮೂರು ಬ್ಯಾಗಡಿ ಮೆಣಸಿನಕಾಯಿ ತಗೊಂಡಿನಿ, ಮೂರು ಗುಂಟಿನ ಮೆಣಸಿನಕಾಯಿ ಉಗುರು ಬೆಚ್ಚ ನೀರಿನಲ್ಲಿ ಒಂದ್ ತಾಸ್ತನ ನೆನೆಸಿನ ನೋಡ್ರಿ, ಚಲೋ ಆಗಿ ನೆಂದಾವಿದು. ಇದು ಮಿಕ್ಸಿ ಜಾರ್ ನಲ್ಲಿ ಹಾಕ್ತೀನಿ. ಊಟ ಮಾಡೋದು ಒಂದ್ ಚಮಚಿ ಫುಲ್ ಅಷ್ಟು ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿದು ಪೇಸ್ಟ್ ತಗೊಂಡಿನಿ, ಅದನ್ನು ಮಿಕ್ಸಿ ಜಾರ್ ನಲ್ಲಿ ಹಾಕ್ತಿದ್ದೀನಿ. ಇದ್ರಾಗ ಮೂರು ಟೀ ಚಮಚೆ ಅಷ್ಟು ಪಾವ್ ಭಾಜಿ ಮಸಾಲ ಹಾಕ್ರಿ. ಪಾವ್ ಭಾಜಿ ಮಸಾಲ ಅಂಗಡಿಯಲ್ಲಿ ಸಿಕ್ತೈತಿ, ಅದು ಪಾವ್ ಭಾಜಿ ಮಸಾಲ ಹಾಕ್ಬೇಕು. ಮೂರು ಟೀಸ್ಪೂನ್ ಹಾಕ್ಬೇಕು. ಇದ್ರಾಗ ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನ ಹಾಕ್ರಿ. ನಾವು ಏನ್ ಮೆಣಸಿನಕಾಯಿ ನೆನೆಸಿದ್ ನೋಡ್ರಿ, ಅದೇ ನೀರ್ ಸ್ವಲ್ಪ ಸ್ವಲ್ಪ ಹಾಕೋತಾ ಒಂದ್ ಫೈನ್ ಪೇಸ್ಟ್ ನಲ್ಲಿ ಇದಕ್ಕ ಬಿಸ್ಕೊಂಡ್ ತಗೊಂಡ್ ಬರ್ತೀನಿ. ಫುಲ್ ಸಣ್ಣಾಗಿ ರುಬ್ಕೋಬೇಕು. ಇಲ್ಲಿ ಗ್ಯಾಸಿನ ಮ್ಯಾಗ ಒಂದ್ ತವಾ ಇಟ್ಟಿನಿ ನೋಡ್ರಿ. ಇದು ತವಾನ ಅಲ್ಯೂಮಿನಿಯಂ ತಗೊಂಡಿನಿ. ಇದ್ರ ಮ್ಯಾಗ ಎಣ್ಣೆ ಹಾಕ್ತೀನಿ. ಒಂದು 30 ml ದಷ್ಟು ಎಣ್ಣೆ ಹಾಕ್ರಿ. ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ರಿ ಎಣ್ಣೆಗೆ. ಸ್ವಲ್ಪ ಎಣ್ಣೆ ಬಿಸಿ ಆಗಿತ್ತಿ. ಇದ್ರಾಗ ಇಲ್ಲಿ ನಾನು ಇಷ್ಟು ತರದು ವೆಜಿಟೇಬಲ್ಸ್ ಗೆ ಕಟ್ ಮಾಡಿ ತಗೊಂಡಿನಿ. ಮೊದಲಿಗೆ ನಾ ಇದ್ರ ಮ್ಯಾಗ ಆಲೂಗಡ್ಡೆ ಹಾಕ್ತಿದ್ದೀನಿ. ಒಂದು ಮೀಡಿಯಂ ಸೈಜ್ದು ಆಲೂಗಡ್ಡೆಗೆ ಸಣ್ಣಾಗಿ ಕಟ್ ಮಾಡ್ಕೊಂಡಿನಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಕತ್ತಿದ್ರ ಈಗ ತಾನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ನೋಡ್ಕೊತಾ ಮರ್ತಬಹುದು. ಈಗ ಇದ್ರಾಗ ಫ್ರೆಂಚ್ ಬೀನ್ಸ್ ಹಾಕ್ತೀನಿ ನೋಡ್ರಿ. ಒಂದು 8 ಫ್ರೆಂಚ್ ಬೀನ್ಸ್ ಗೆ ಈ ತರ ಕಟ್ ಮಾಡ್ಕೊಂಡಿನಿ. ಈಗ ಗಜ್ರಿಕಾಯಿ ಹಾಕ್ತಿದ್ದೀನಿ ನೋಡ್ರಿ. ಒಂದು ಮೀಡಿಯಂ ಸೈಜ್ದು ಕ್ಯಾರೆಟ್ ಅನ್ನು ಸಣ್ಣಾಗಿ ಕಟ್ ಮಾಡಿನಿ, ಅದು ಹಾಕ್ತಿದ್ದೀನಿ. ಒಂದ್ ಅರ್ಧ ಟೀಸ್ಪೂನ್ ಅಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಒಂದ್ ನಿಮಿಷ ತನ ಫ್ರೈ ಮಾಡ್ಕೋರಿ. ಗ್ಯಾಸಿಂದು ಫ್ಲೇಮ್ ಮೀಡಿಯಂ ಮ್ಯಾಗಿಟ್ಟು ಕಂಟಿನ್ಯೂ ಮಿಕ್ಸ್ ಮಾಡ್ಕೋತಾ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿನಿ. ಇಲ್ಲಿ ನಾನು 4 ಸಣ್ಣ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಇರ್ತಾವ ನೋಡ್ರಿ, ಅದು 4 ಸಣ್ಣ ಇದ್ದಿದ್ದು ಕಟ್ ಮಾಡಿ ತಗೊಂಡಿನಿ. ಇದು ಹಾಕ್ತಿದ್ದೀನಿ. ಇಲ್ಲಿ ನಾನು ಕಾಲಿಫ್ಲವರ್ ತಗೊಂಡಿನಿ. ಹೂಕೋಸು 100 ಗ್ರಾಮ್ ಹೂಕೋಸಿಗೆ ಒಂದ್ ನಿಮಿಷ ತನ ಸ್ವಲ್ಪ ಉಪ್ಪು ಹಾಕಿ ನೀರಿನಲ್ಲಿ ಕುದಿಸ್ಕೊಂಡು ತಗೊಂಡಿನಿ. ಕುದಿಸದಾಗ ನಂತರ ತೊಳೆದು ತಗೊಂಡಿನಿ. 100 ಗ್ರಾಮ್ ಅಷ್ಟು ತಗೋರಿ ಹೂಕೋಸು, ಅದು ಹಾಕ್ತಿದ್ದೀನಿ. ಈಗ ಇದ್ರಾಗ ಒಂದು ಟೀಸ್ಪೂನ್ ಅಷ್ಟು ಪಾವ್ ಭಾಜಿ ಮಸಾಲ ಹಾಕ್ತಿದ್ದೀನಿ. ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋರಿ. ಫ್ರೈ ಮಾಡಿದಾಗನಾಗ ಇಲ್ಲಿ ನಾನು ಬಟಾಣಿ ತಗೊಂಡಿನಿ. ಬಟಾಣಿ ಫ್ರೆಶ್ ಫ್ರೆಶ್ ಮಟರ್ ಅದಾವ, 50 ಗ್ರಾಮ್ ಅಷ್ಟು ತಗೊಂಡಿನಿ, ಅದು ಹಾಕ್ತಿದ್ದೀನಿ. ಹಾಕಿ ಇದ್ರ ಮ್ಯಾಗ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ತನ ಬಯಸ್ಕೋತೀನಿ ನೋಡ್ರಿ. 2 ನಿಮಿಷ ತನ ಮುಚ್ಚಿಟ್ಟಿದ್ದೆ. ಈಗ ಪ್ಲೇಟ್ ತೆಗೆದು ಕೈ ಬಿಡ್ಲಾರ್ದ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋತೀನಿ. ಚಲೋ ಫ್ರೈ ಮಾಡೋದೈತ್ರಿ, ಇದಕ್ಕೆ ಜಾಸ್ತಿ ಏನು ಕುದಿಸೋದಿಲ್ಲ. ಸ್ವಲ್ಪ ಮೆತ್ತಗಾಗಬೇಕು ನೋಡ್ರಿ. ಫ್ರೈ ಆಗ್ಯಾವ. ಈಗ ಇದಕ್ಕೆ ಎಲ್ಲ ತೆಗಿತೀನಿ, ಎಲ್ಲ ವೆಜಿಟೇಬಲ್ಸ್ ತೆಗೆದು ಬಿಟ್ಟಿನಿ. ಈಗ ಅದೇ ತವಿ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದ್ರಾಗ ಜೀರಿಗೆ ಹಾಕ್ರಿ 1/2 ಟೀಸ್ಪೂನ್ ಅಷ್ಟು. ನೀವು ನನ್ನ ಚಾನಲ್ ಮ್ಯಾಗ ಹೊಸದಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನನ್ನ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ. ಜೀರಿಗೆ ಸ್ವಲ್ಪ ಫ್ರೈ ಆಗನಾಗ ಇಲ್ಲಿ 2 ಮೀಡಿಯಂ ಸೈಜ್ದು ಆನಿಯನ್ಗೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿನಿ. ಉಳ್ಳಾಗಡ್ಡಿ 2 ಮೀಡಿಯಂ ಸೈಜ್ ತಗೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋರಿ, ಬ್ರೌನ್ ಆಗತ್ತನ. ಇಲ್ಲಿ 2 ಮೀಡಿಯಂ ಸೈಜ್ದು ಟಮಾಟಿಯನ್ನು ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿನಿ. ಅದನ್ನು ಇದ್ರಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ನೋಡ್ರಿ. ಸ್ವಲ್ಪ ಫ್ರೈ ಆಗಿತ್ತಿ. ಈಗ ಇದ್ರಾಗ ನೀರು ಹಾಕ್ತೀನಿ, ಯಾಕಂದ್ರೆ ತೆಳಗ ಅಂಟಾಗತ್ತೈತಿ. ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಫ್ರೈ ಮಾಡ್ಕೊರಿ ನೋಡ್ರಿ. ನಾ ಅದೇನು ಮೆಣಸಿನಕಾಯಿ ಪಾವ್ ಭಾಜಿ ಮಸಾಲ ಹಾಕಿ ಬಿಸ್ಕೊಂಡಿದ್ ನೋಡ್ರಿ, ಅದು ಪೇಸ್ಟ್ ಐತಿದು. ಇದು ಪೇಸ್ಟ್ ಹಾಕ್ತಿದ್ದೀನಿ ಇದ್ರಾಗ ನೋಡಿ. ಹಾಕೋರಿ, ಹಾರ್ ಜಾಸ್ತಿ ಆದ್ರೆ ಕಮ್ಮಿ ಹಾಕೋರಿ. ನಾ ಸ್ವಲ್ಪ ಉಳಿಸಿನಿ, ಎಲ್ಲ ಹಾಕ್ಬಿಟ್ಟಿನಿ. ಇದಕ್ಕೆ ಫ್ರೈ ಮಾಡ್ಕೋತೀನಿ. ಒಂದ್ 2 ನಿಮಿಷ ತನ ಫ್ರೈ ಮಾಡ್ಕೋರಿ. ಗ್ಯಾಸಿನ ಫ್ಲೇಮ್ ಮೀಡಿಯಂ ಲೋ ಮ್ಯಾಗಿಟ್ಟು ನೋಡ್ರಿ. ಸ್ವಲ್ಪ ಫ್ರೈ ಆಗಿತ್ತಿ. ಈಗ ಇದ್ರಾಗ ಟೊಮ್ಯಾಟೊ ಕೆಚಪ್ ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೊ ಕೆಚಪ್ ಹಾಕಿನಿ. ಇದು ಮನೆಯಲ್ಲಿ ಮಾಡಿದ್ದು ಟೊಮ್ಯಾಟೊ ಕೆಚಪ್ ಐತಿ. ಇದಕ್ಕೂ ಫ್ರೈ ಮಾಡ್ಕೋರಿ ನೋಡ್ರಿ. ಫ್ರೈ ಆಗಿತ್ತಿ. ಈಗೇನೋ ಅದು ವೆಜಿಟೇಬಲ್ಸ್ ಚಲೋ ಫ್ರೈ ಮಾಡಿ ತೆಗ್ದೀವಿ ನೋಡ್ರಿ, ಅದು ವೆಜಿಟೇಬಲ್ಸ್ ಇದ್ರ ಹಾಕ್ತೀನಿ. ಎಲ್ಲ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ನೀರ್ ಹಾಕಿ ಇದಕ್ ಕುದಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಪಾವ್ ಭಾಜಿ ಮಾಡುವಾಗ ಮ್ಯಾಶ್ ಮಾಡ್ತಾರಲ್ರಿ, ಅದು ಮ್ಯಾಶರ್ ಐತಿ. ಅದರಲ್ಲಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೋತೀನಿ. ಸ್ವಲ್ಪ ನೀರ್ ಹಾಕೋತಾ ಎಲ್ಲ ವೆಜಿಟೇಬಲ್ಸ್ ಸ್ವಲ್ಪ ಮ್ಯಾಶ್ ಆಗೋ ಸಲುವಾಗಿ ಚಲೋ ಆಗಿ ಮ್ಯಾಶ್ ಮಾಡ್ಕೊಂಡಿನಿ. 1/2 ಟೀಸ್ಪೂನ್ ಅಷ್ಟು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ರಿ ನೋಡ್ರಿ. ತವಿ ಮ್ಯಾಗ ಮಾಡಕ್ ಬರಾಕತ್ತಿತ್ತಿಲ್ಲ ಅಂದ್ರೆ ನೀವು ಕಡಾಯಿನಲ್ಲಿನೂ ಮಾಡಬಹುದು. ನನ್ನ ಬಳಿ ದೊಡ್ಡ ತವಾ ಐತಂದು ಅದ್ರ ಮ್ಯಾಗ ಮಾಡಾಕತ್ತೀನಿ. ಮತ್ತಿದು ಅಲ್ಯೂಮಿನಿಯಂದೇ ತವಾ ತಗೋಬೇಕು. ನೀವು ಕೆಬ್ಬಣದ್ದು ತಗೊಂಡ್ರೆ ಅದು ರಿಯಾಕ್ಟ್ ಆಗ್ತಿದ್ದು ಟೊಮ್ಯಾಟೊ ಜೊತೆ, ಅದ್ರ ಸಲುವಾಗಿ ಅಲ್ಯೂಮಿನಿಯಂದೇ ತವಾ ತಗೋಬೇಕು. ಈ ಇದ್ರಾಗಿಂದು 1/2 ಮಸಾಲೆ ಹೊರಗೆ ತೆಗಿತೀನಿ. ನಾ ಸ್ವಲ್ಪ ಇಟ್ಕೋತೀನಿ. ಇದು ಎಲ್ಲ ಮಸಾಲೆ ಸೈಡಿಗೆ ಮಾಡಿ ನಡು ಖುಲ್ಲಾ ಬಿಡ್ತೀನಿ. ಅದ್ರಾಗ
ಬಟರ್ ಹಾಕ್ರಿ, ಬೆಣ್ಣೆ ನೋಡಿ ಹಾಕೋರಿ ನಿಮ್ಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಬೆಣ್ಣೆ ಕರಗಕ್ ಚಾಲು ಮಾಡಿದಾಗ ಅದ್ರಾಗ ಎರಡು ಹಸಿ ಮೆಣಸಿಗೆ ಕಟ್ ಮಾಡಿ ಹಾಕಿನಿ ನೋಡ್ರಿ, ಈ ತರ ಸ್ಲಿಟ್ ಮಾಡಿ ಹಾಕಿನಿ. ಸ್ವಲ್ಪ ಹಸಿ ಮೆಣಸಿಗೆ ಫ್ರೈ ಮಾಡ್ಕೋರಿ, ಅದ್ರಾಗ ಕೊತ್ತಿಂಬಿರ್ ಹಾಕ್ರಿ, ಅದಕ್ಕೂ ಫ್ರೈ ಮಾಡ್ಕೋರಿ. ಅರ್ಧ ಟೀ ಸ್ಪೂನ್ ಅಷ್ಟು ಕಸೂರಿ ಮೆತಿ ಹಾಕ್ರಿ ಇದ್ರಾಗ. ಈಗ ಇದ್ರಾಗ ಉಳಿದಿದ್ದು ಅನ್ನ ಹಾಕ್ರಿ. ಇಲ್ಲಿ ಬಾಸ್ಮತಿ ಅನ್ನ ಐತ್ರಿ, ನೀವು ಬೇಕಾದ ಯಾವ್ದು ಅನ್ನನು ಹಾಕ್ಬಹುದು. ನನ್ನ ಬಳಿ ಇದೇ ಅನ್ನ ಇತ್ತು, ಇದು ಹಾಕಿನಿ. ಹಾಕಿ ಈ ಬಟರ್ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋರಿ. ನೋಡ್ರಿ ಫ್ರೈ ಆಗಿತ್ತು. ಇದು ಮಸಾಲೆ ಇದ್ರಾಗ ಮಿಕ್ಸ್ ಮಾಡ್ಕೋತಾ ಹೋರಿ, ಎಲ್ಲೋ ಚಲೋ ಆಗಿ ಮಿಕ್ಸ್ ಮಾಡ್ಕೋರಿ. ನಿಮ್ಮ ಮಸಾಲೆ ಎಷ್ಟು ಬೇಕು ಅಷ್ಟು ಹಾಕೋರಿ. ನಾ ಅರ್ಧ ತೆಗೆದಿಟ್ಟಿನಿ ನೋಡ್ರಿ. ಅದು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆನೂ ತಿನ್ಬಹುದು. ಅದು ಮಸಾಲೆ ಭಾಳ ಮಜವಾಗಿ ಟೇಸ್ಟ್ ಬರ್ತೈತಿ. ಇಲ್ಲಾಂದ್ರೆ ನೀವು ಅದು ಫ್ರಿಜ್ನಾಗು ಇಡಬಹುದು ಅದು ಮಸಾಲೆ. ಮತ್ತೆ ನಿಮ್ಗೆ ಯಾವಾಗರೆ ಅನ್ನ ಫ್ರೈ ಮಾಡದಿದ್ರೆ ಅದೇ ಮಸಾಲೆ ತಗೊಂಡು ಫ್ರೈ ಮಾಡಬಹುದು. ಈ ತರ ಮಾಡಿ ನಾ ಫ್ರಿಜ್ನಲ್ಲಿ ಇಡ್ತೀನಿ, ಯಾವಾಗ ಬೇಕಾವಾಗ ಅನ್ನ ಮಾಡಿ ತಗೋತೀನಿ. ಇದು ಎಲ್ಲ ವೆಜಿಟೇಬಲ್ದು ಸೀಸನ್ ಐತ್ರಿ, ಎಲ್ಲ ಫ್ರೆಶ್ ಆಗಿ ವೆಜಿಟೇಬಲ್ಸ್ ಬರ್ತಾವ. ಇದು ಎಲ್ಲ ನೀವು ವೆಜಿಟೇಬಲ್ ಪಲಾವ್ನು ಅನ್ಬಹುದು. ಇದಕ್ಕ ಇಲ್ಲಿ ನೋಡ್ರಿ ನಮ್ಮ ಪಲಾವ್ ತಿನ್ನಕ್ ರೆಡಿ ಐತಿ. ಅದು ನಾ ವೆಜಿಟೇಬಲ್ ಮಿಕ್ಸ್ ತೆಗ್ದಿ ನೋಡ್ರಿ, ಇದು ಇಲ್ಲೇ ಐತಿ, ರಾಯ್ತಾ ಐತಿ ಇಲ್ಲಿ. ಮತ್ತಿದು ಪಲಾವ್ ಕಾಣಿಸಕ್ ಭಾಳ ಚಲೋ ಕಾಣಿಸಕತ್ತೈತಿ, ತಿನ್ನಕ್ನು ಅಟ್ಟೆ ಮಜವಾಗಿ ಐತಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ, ಪಕ್ಕದಲ್ಲಿ ಇದ್ದಿದ್ದು ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು.